ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೋನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸೂಗೂರು ಗ್ರಾಮದ ಸರ್ಕಾರಿ ಸರ್ವೆ ನಂಬರ್ 7 ಮತ್ತು 12 ರಲ್ಲಿ ಸರ್ಕಾರಿ ಭೂಮಿಯನ್ನು ಅನಧಿಕೃತವಾಗಿ ಒತ್ತುವರಿ ಮಾಡಿ ಸಾಗುವಳಿ ಮಾಡುತ್ತಿದ್ದು ಕೂಡಲೇ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಪೊಲೀಸ್ ಬಂದೋಬಸ್ತಿನಲ್ಲಿ ಸರ್ಕಾರ ವಶಕ್ಕೆ ಪಡೆಯುವಂತೆ ಮಾಡಿದ ಮನವಿಗೆ ಜಿಲ್ಲಾಡಳಿತ ಸ್ಪಂದಿಸಿ ತಾಲೂಕು ಆಡಳಿತ 2ನೇ ನೋಟಿಸ್ ನೀಡಿದ್ದು ಉತ್ತಮ ಕಾರ್ಯವಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ತಿಳಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು ಕಳೆದ ವಾರ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ದಕ್ಕೆ ಜಿಲ್ಲಾಡಳಿತ ಸ್ಪಂದಿಸಿದೆ ಅಂತ ತಿಳಿಸಿದ್ದು, ವಡಗೇರ ತಾಲೂಕಿನ ಗೋನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸೂಗೂರು ಗ್ರಾಮದ ಸರ್ಕಾರಿ ಸರ್ವೆ ನಂಬರ್ 7ರಲ್ಲಿ 6 ಎಕರೆ ಮತ್ತು 12ರಲ್ಲಿ 38 ಎಕರೆ 5 ಗುಂಟೆ ಇದ್ದು ಈ ಸರ್ಕಾರಿ ಭೂಮಿಯನ್ನು ಅನಧಿಕೃತವಾಗಿ ಸುಮಾರು ಕೆಲವು ಪಟ್ಟಭದ್ರ ಶಕ್ತಿಗಳಿಂದ ಒತ್ತುವರಿ ಮಾಡಿ ಸಾಗುವಳಿ ಮಾಡುತ್ತಿದ್ದು, ಜಮೀನಿನಲ್ಲಿ ಊರಿನ ಜನರು ತಮ್ಮ ದನ ಕರುಗಳು ಕುರಿ ಮೇಕೆ ಮೇಯಿಸಲು ಹೋದರೆ ಅವರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡುತ್ತಿದ್ದಾರೆ ಮತ್ತು ಮಹಿಳೆಯರು ಬಟ್ಟೆ ತೊಳೆಯಲು ಹೊಳೆಗೆ ಹೋಗಲು ದಾರಿ ಕೂಡ ಬಿಡ್ತಾ ಇಲ್ಲ. ಇದರಿಂದಾಗಿ ಜನರು ತಮ್ಮ ದನಕರುಗಳು ಮನೆಯಲ್ಲಿ ಕಟ್ಟಾಕಿ ಮೇಯಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವರು ಅವರ ಹೊಲದಲ್ಲಿ ಮೇಯಿಸುತ್ತಿದ್ದಾರೆ ಅಂತ ದೂರಿದ್ದಾರೆ. ಮಲ್ಲಿಕಾರ್ಜುನ ಮಳಿಕೇರಿ, NKS TV4, ಯಾದಗಿರಿ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಸೂಗೂರು ಗ್ರಾಮದಲ್ಲಿ ಸುಮಾರು ವರ್ಷ 8 ವರ್ಷದಿಂದ ಏನದ ಎಕ್ವರೆ ಏನು ಸುಮಾರು 35-40 ಎಕರೆಗಿಂತ ಹೆಚ್ಚಿಗೆ ಹೊಲ ಏನೋ ಸರ್ಕಾರಿ ಗಿರಣಿ ಎಕ್ವರಿ ಮಾಡಿರ್ತಕ್ಕಂಥದ್ದು ದುರದೃಷ್ಟಕರ. ನಮ್ಮ ಗಮನಕ್ಕೆ ಬಂದ ತಕ್ಷಣ ಜಿಲ್ಲಾಡಳಿತ ಗಮನಕ್ಕೆ ತಂದು ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದಾಗ ಜಿಲ್ಲಾಡಳಿತ ಸ್ಪಂದಿಸುವ ತಾಲೂಕು ಆಡಳಿತ ಕಡೆಯಿಂದ ಸುಮಾರು 2 ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ಆದರೆ ನೋಟಿಸ್ ನಾಮಕವಾಸ್ತೆ ನೋಟಿಸ್ ಆಗಬಾರ್ದು, ತಕ್ಷಣ ಅದ್ರ ಸರ್ವೆ ಮಾಡಬೇಕು. ಸರ್ವೆ ಮಾಡಿ ಅಲ್ಲಿ ಏನದಂದರೆ ಹೊಲ ಇದ್ದವರೇ ಮಾಡ್ಕೊಂಡ್ರಲ್ಲಿ ಕಡು ಬಡವರು ಯಾರಿಲ್ಲ, ಹಂಗಾಗಿ ಅದನ್ನು ತಕ್ಷಣ ಅದು ತೆರವುಗೊಳಿಸಿ ಆ ಜಾಗ ಟಿಪ್ಪಣಿ ಆಕರ್ ಬಂದು ಮತ್ತು ಪಾಣಿಗೆ ಸಂಬಂಧಪಟ್ಟಿದಂಗೆ ಸರ್ವೆ ಮಾಡಿಸ್ಕೇಸಿ ನಾಮಫಲಕ ಹಾಕಿ ಅಲ್ಲಿ ಈ ಹಿಂದೆ ಕಂದಾಯ ಮತ್ತು ಸಿಬ್ಬಂದಿ ಮತ್ತು ಅಧಿಕಾರಿಗಳು ಇವಾಗ ಶಾಮೀಲಾದಂಗೆ ಕಂಡು ಬಂದಿದ್ದು, ತಕ್ಷಣ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು, ಸೂಕ್ತ ತನಿಖೆ ಮಾಡಬೇಕು. ಪೊಲೀಸ್ ಬಂದೋಬಸ್ತಲ್ಲಿ ಸರ್ವೆ ಮಾಡ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಷ್ಟಕ್ಕೆ ನೀವು ಮಾಡಲಿಲ್ಲ ಅಂದರೆ ಜಿಲ್ಲಾಡಳಿತ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾದಂತಕ್ಕಂಥದ್ದು ಎಚ್ಚರಿಕೆ ನೀಡುತ್ತಿದ್ದೇನೆ.